ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಬಸವಾದಿ ಶರಣರು ಮಾನವ ಕುಲಕೋಟಿಯನ್ನು ಆ ಪರಮಾತ್ಮನ ಕಡೆಗೆ ತೆಗೆದುಕೊಂಡು ಹೋಗಲು ಮತ್ತು ಆ ಏಕೈಕನಾದ ಪರಮಾತ್ಮನೇ ನಿಜವಾದ ಪರಮಾತ್ಮನೆಂದು ದೃಢಪಡಿಸಲು ಅನೇಕ ಸಾಹಸಗಳನ್ನು ಮಾಡ್ತಾರೆ. ಆದರೂ ಸಹ ಈ ಭೂಲೋಕದಲ್ಲಿ ಅನೇಕ ಪಂಥಗಳು ಅನೇಕ ಧರ್ಮಗಳು ಅವರ ಇಷ್ಟದ ಪ್ರಕಾರ ದೇವರನ್ನು ಪ್ರಾರ್ಥನೆ ಮಾಡಲು ಅವರದ್ದೇ ಆದ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಉದಾಹರಣೆಗೆ ಕ್ರಿಶ್ಚಿಯನ್ನರು ಚರ್ಚ್ಗಳನ್ನು ಕಟ್ಟಿಕೊಂಡಿದ್ದಾರೆ. ಇನ್ನು ಮುಸಲ್ಮಾನರು ಅವರು ಮಸೀದಿಗಳನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ ಜೈನರು ಬಸದಿಗಳನ್ನು, ಸಿಖ್ಖರು ಗುರುದ್ವಾರಗಳನ್ನು, ಬೌದ್ಧರು ವಿಹಾರ ಮತ್ತು ಸ್ತೂಪಗಳನ್ನು, ಹಿಂದೂಗಳು ದೇವಸ್ಥಾನಗಳನ್ನು, ಈ ರೀತಿ ಅವರದ್ದೇ ಆದ ನಂಬಿಕೆ ಅವರದ್ದೇ ಆದ ರೀತಿ ನೀತಿಗಳಲ್ಲಿ ಪರಂಪರೆಯಿಂದ ಬಂದಂತಹ ಕೆಲವು ವಿಧಾನಗಳನ್ನು ದೇವರ ಪ್ರಾರ್ಥನೆಯಾಗಿ ಉಳಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ನಾವು ನೋಡಿದಾಗ ಚರ್ಚ್ಗಳಲ್ಲಿ ಅದನ್ನು ನಾವು ದೇವಸ್ಥಾನ ಅಂತ ಕರೀಲಿಕ್ಕಾಗೋದಿಲ್ಲ, ಅದು ಒಂದು ಪ್ರಾರ್ಥನಾ ಮಂದಿರವಾಗಿ ನಮಗೆ ಕಾಣಿಸುತ್ತೆ. ಹಾಗೆಯೇ ಮಸೀದಿಯೂ ಸಹ ಅದು ಒಂದು ಪ್ರಾರ್ಥನಾ ಮಂದಿರ ಅನ್ನುವ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ. ಜೈನರು, ಸಿಖ್ಖರು, ಈ ಪಾರ್ಸಿಗಳು, ಈ ಬೌದ್ಧರು ಎಲ್ಲರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾರ್ಥನಾ ಮಂದಿರಕ್ಕೆ ಹತ್ತಿರವಾಗಿ ನಡೆಕೊಳ್ಳುವ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ. ಆದರೆ ಈ ದೇವಸ್ಥಾನಗಳಲ್ಲಿ ಅದನ್ನು ಆ ದೇವಸ್ಥಾನಗಳನ್ನು ನಾವು ಪ್ರಾರ್ಥನಾ ಮಂದಿರ ಅಂತ ಕರೀಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ಪ್ರಾರ್ಥನಾ ಮಂದಿರಕ್ಕೆ ಪ್ರಾರ್ಥನೆಗೆ ಹೆಚ್ಚು ಮಹತ್ವ ಇಲ್ಲ, ಅಲ್ಲಿ ಪೂಜೆ ಪುರಸ್ಕಾರಗಳಿಗೆ ಹೆಚ್ಚು ಆದ್ಯತೆ ಇದೆ. ಪೂಜೆ ಅಂತಂದರೆ ನಮ್ಮ ಮುಂದೆ ನಿಮ್ಮ ಮುಂದೆ ಬಂದು ನಿಲ್ಲುವಂತಹ ಕಲ್ಪನೆಗಳೇನಪ್ಪ ಅಂದರೆ ಅಲ್ಲೊಂದು ವಿಗ್ರಹ ಇರುತ್ತೆ, ಅದು ದೇವರ ವಿಗ್ರಹ ಇರ್ಬೋದು ಅಥವಾ ದೇವತೆಯ ವಿಗ್ರಹ ಇರಬಹುದು. ಆ ವಿಗ್ರಹಗಳನ್ನು ನಾವು ಪೂಜೆ ಮಾಡುತ್ತಾ ಆ ಅಲಂಕಾರವನ್ನು ಮಾಡುತ್ತಾ ನಮ್ಮ ಮನೋ ಇಚ್ಛೆ ನಾವು ಅದನ್ನು ಆರಾಧನೆ ಮಾಡೋದು, ಅರ್ಚನೆ ಮಾಡೋದು, ಈ ರೀತಿಯ ಅಭಿಷೇಕಗಳನ್ನು ಮಾಡುವುದು ನಾವು ಮಾಡೋದನ್ನು ನಾವು ನೋಡ್ತೇವೆ. ಆದರೆ ಈ ಎಲ್ಲ ವ್ಯವಸ್ಥೆಗಳಲ್ಲಿ ಪರಮಾತ್ಮನಿಗೆ ಸಮೀಪವಾದ ವ್ಯವಸ್ಥೆ ಯಾವುದು ಅಂತ ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಶರಣರು, ಅದರಲ್ಲಿ ಬಸವಣ್ಣನವರು ಈ ಒಂದು ಗುಡಿಗಳಿಗೆ ಅಥವಾ ಈ ಒಂದು ಪ್ರಾರ್ಥನಾ ಮಂದಿರಗಳಿಗೆ ಏನು ಬೆಲೆ ಕೊಡ್ತಾರೆ, ಈ ಪ್ರಾರ್ಥನಾ ಮಂದಿರಗಳು ಬೇಕಾ, ದೇವಸ್ಥಾನಗಳು ಬೇಕಾ, ಚರ್ಚ್ಗಳು ಬೇಕಾ, ಬಸದಿಗಳು ಬೇಕಾ, ಇದನ್ನು ಶರಣರ ದೃಷ್ಟಿಯಲ್ಲಿ ನೋಡಿದಾಗ ಇವು ಯಾವುವು ಬೇಡ, ಇವು ಯಾವುವು ಬೇಡ, ಮಸೀದಿ ಬೇಡ, ಚರ್ಚ್ ಬೇಡ, ದೇವಸ್ಥಾನಗಳು ಬೇಡ. ಯಾಕೆ ಅಂದರೆ ನಿರಾಕಾರ ಪರಮಾತ್ಮನನ್ನು, ಅಖಂಡ ಪರಿಪೂರ್ಣವಾದ ಬೆಳಕಿನ ರೂಪದಲ್ಲಿರತಕ್ಕಂಥ ಆ ಪರವಸ್ತು, ಆ ಪರಚೈತನ್ಯವನ್ನು ನಾವು ಯಾವುದೋ ಒಂದು ಕಟ್ಟಡದ ಒಳಗಡೆ ಬಂಧಿಸಿ ನಾವು ಇಡಲಿಕ್ಕೆ ಸಾಧ್ಯ ಇಲ್ಲ. ಅವನನ್ನು ನಿರ್ದಿಷ್ಟವಾದಂತಹ ಜಾಗದಲ್ಲಿ ನಾವು ನೋಡಲಿಕ್ಕೆ
ಅಂತ ಪ್ರಯತ್ನ ಪಡಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಬಸವಾದಿ ಶರಣರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ದಿವ್ಯ ಚೈತನ್ಯ ಪರಿಪೂರ್ಣವಾಗಿರತಕ್ಕಂತ ಆ ಅಖಂಡ ಬೆಳಕಿನ ಸ್ವರೂಪದಲ್ಲಿ ಇರತಕ್ಕಂತ ಆ ಮಹಾ ಸರ್ವಶಕ್ತನಾದ ಆ ಪರಮಾತ್ಮನನ್ನ ನಾವು ಕಟ್ಟಡದೊಳಗಡೆ ಬಂಧಿಸಿ ಹಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಕ್ರಿಶ್ಚಿಯನ್ನರಿಗೂ ಈ ಮುಸಲ್ಮಾನರಿಗೂ ಮತ್ತೆ ಎಲ್ಲ ಸಮಾಜದ ಮತ್ತೆ ಈ ಒಂದು ಧರ್ಮದ ಎಲ್ಲರಿಗಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪರಮಾತ್ಮನನ್ನು ನೋಡಲು ಕಟ್ಟಡಗಳು ಬೇಡ ಮತ್ತೆ ಇನ್ನೇನು ಮಾಡಬೇಕು ಈ ದೇಹವನ್ನೇ ದೇಗುಲ ಮಾಡಿಬಿಟ್ರು ಬಸವಾದಿ ಶರಣರು ಈ ಶರೀರವನ್ನೇ ದೇಗುಲವನ್ನ ಮಾಡಿಬಿಟ್ರು ಈ ಶರೀರವನ್ನ ನಡೆದಾಡುವ ದೇವಸ್ಥಾನವನ್ನಾಗಿ ಮಾಡಿಬಿಟ್ರು ಇಲ್ಲಿ ನಡೆದಾಡುವ ದೇವಸ್ಥಾನ ಅಂತ ಕರೀಬಹುದು ಈ ಶರೀರವನ್ನ ಆದರೆ ನಡೆದಾಡುವ ದೇವರು ಅಂತ ಕರೀಲಿಕ್ಕೆ ನಮ್ಮ ಶರಣರು ಒಪ್ಪುದಿಲ್ಲ ಕಾರಣ ದೇವರು ಯಾವತ್ತೂ ನಡೆದಾಡಲಿಕ್ಕೆ ಈ ಭೂಮಿ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾವ ಮನುಷ್ಯನು ಕೂಡ ದೇವರ ಹಾಗೆ ದೇವರ ರೀತಿಯಲ್ಲಿ ನಡೆದಾಡಲಿಕ್ಕೆ ಸಾಧ್ಯ ಇಲ್ಲ ದೇವರ ಕೆಲವು ಅಂಶಗಳನ್ನು ಅವರು ಅಡವಳಿಸಿಕೊಂಡ ಮಾತ್ರಕ್ಕೆ ದೇವರಾಗಲು ಸಾಧ್ಯವಿಲ್ಲ ಹೀಗಾಗಿ ನಾವು ಕೆಲವು ಕಡೆ ನೋಡ್ತೀವಿ ನಡೆದಾಡುವ ದೇವರು ಹಾಗೆ ಹೀಗೆಲ್ಲ ಹೇಳ್ತಾರೆ ನಮ್ಮ ಶರಣರು ಅದನ್ನು ಸುತರಾಮ ಒಪ್ಪುವುದಿಲ್ಲ ಈ ನಡೆದಾಡುವ ಶರೀರ ಏನಿದೆ ಈ ನಡೆದಾಡುವ ಶರೀರ ನಡೆದಾಡುವ ದೇವಸ್ಥಾನ ಇದ್ದ ಹಾಗೆ ಹಾಗಿದ್ದರೆ ದೇವರು ಆ ದೇವರನ್ನೇ ನಾವು ಹುಡುಕಬೇಕಾಗಿರುವಂಥದ್ದು ಇವಾಗ ಈ ನಡೆದಾಡುವ ಈ ದೇವಸ್ಥಾನದಲ್ಲಿ ಅಥವಾ ಚರ್ಚ್ ಅಂತ ಕರೀಬೋದು ಮಸೀದಿ ಅಂತ ಕರೀಬೋದು ಏನು ಬೇಕಾದರೂ ಕರೀಬಹುದು ಈ ಶರೀರವನ್ನು ಈ ಶರೀರವನ್ನೇ ದೇವಸ್ಥಾನವನ್ನು ಮಾಡಿ ಬಸವಾದಿ ಶರಣರು ಬಸವಣ್ಣನವರು ನಿನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ವನ್ನ ಕಳಸ ನೀನು ಅಂತರ್ಮುಖಿಯಾಗಿ ನಿನ್ನಲ್ಲಿರ್ತಕ್ಕಂಥ ಆ ಪರಮಾತ್ಮನನ್ನು ನೀನು ಸಂಶೋಧನೆ ಮಾಡಿಕೋ ಹುಡುಕು ಅವನನ್ನು ಜಾಗೃತ ಮಾಡಿಕೋ ಅವನನ್ನು ಇಂಟರ್ನಲ್ ಜರ್ನಿ ಮಾಡಿ ಅವನನ್ನು ನೀನು ಕಂಡುಕೋ ಎಂಬುದಾಗಿ ಹೇಳಿರ್ತಕ್ಕಂಥ ಒಂದು ಮಾತು ಬಹಳ ವಿಶೇಷವಾಗಿದೆ ಒಂದು ನಮ್ಮ ಶರೀರವನ್ನೇ ದೇಗುಲ ಮಾಡಿದ್ದು ಅಂದರೆ ಪರಮಾತ್ಮನು ವಾಸ ಮಾಡುವಂತಹ ಸ್ಥಳವನ್ನಾಗಿ ಮಾಡಿದ್ದು ಮತ್ತೊಂದು ಅದ್ಭುತವಾದಂತಹ ಆ ಪರಮಾತ್ಮನ ಕಲ್ಪನೆಯಾಗಿರ್ತಕ್ಕಂಥ ಆ ಪರಮಾತ್ಮನ ಪ್ರತಿರೂಪವಾಗಿರ್ತಕ್ಕಂಥ ಆ ಪರಮಾತ್ಮನ ಪರವಸ್ತುವೇ ಆಗಿರ್ತಕ್ಕಂಥ ಆ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ಬಸವಾದಿ ಶರಣರು ಕೊಟ್ಟಿದ್ದು ಇವೆರಡು ಬಹಳ ವಿಶೇಷವಾದ್ದು ಒಂದು ಆ ಪರಮಾತ್ಮನ ಪ್ರತಿರೂಪ ನಿರಾಕಾರ ಪರಮಾತ್ಮನ ಆ ನಿರಾಕಾರ ಆ ಚೈತನ್ಯದ ಸಾಕಾರ ರೂಪವಾಗಿ ಕೊಟ್ಟಿರ್ತಕ್ಕಂಥ ಈ ಇಷ್ಟಲಿಂಗ ಮತ್ತು ಈ ಶರೀರವನ್ನು ನಡೆದಾಡುವ ದೇವರು ವಾಸ ಮಾಡುವಂತಹ ಒಂದು ಸಾಧನವನ್ನಾಗಿ ನಮಗೆ ತೋರಿಸಿಕೊಟ್ಟಿದ್ದು ಈ ಜಗತ್ತಿನಲ್ಲೇ ಯಾವ ದಾರ್ಶನಿಕರು ಸಹ ಕೊಡದೇ ಇರತಕ್ಕಂಥ ಯಾವ ಪ್ರವಾದಿಯೂ ಸಹ ಕೊಡದೇ ಇರತಕ್ಕಂಥ ಎರಡು ಅಮೂಲ್ಯವಾದಂತಹ ವಿಚಾರಗಳು ವಿಷಯಗಳು ಮತ್ತು ಅದ್ಭುತಗಳನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಬಸವಾದಿ ಶರಣರು ಬಸವಾದಿ ಶರಣರ ಒಂದು ಆಶಯ ನಿರಾಕಾರ ಪರಮಾತ್ಮನನ್ನು ಸಾಕಾರಗೊಳಿಸಿಕೊಳ್ಳುವುದೇ ಮೂಲ ಆಶಯ ಪ್ರತಿಯೊಬ್ಬರ ಗಮನ ಪ್ರತಿಯೊಬ್ಬರ ಚಿಂತನೆ ಪ್ರತಿಯೊಬ್ಬರ ಅನ್ವೇಷಣೆ ಅದು ನಿರಾಕಾರ ಪರಮಾತ್ಮನ ಕಡೆ ಇರಬೇಕು ಯಾವುದೇ ಮೂರ್ತಿಯ ಪೂಜೆ ಕಡೆ ಹೋಗಬಾರದು ಡೈವರ್ಟ್ ಆಗಬಾರ್ದು ದೇವರ ವಿಚಾರದಲ್ಲಿ ಅವರ ಮನಸ್ಸು ಅವರ ಬುದ್ಧಿ ಬೇರೆ ಎಲ್ಲಿಯೂ ಸಹ ಅಡ್ಡದಾರಿ ಹಿಡಿಬಾರದು ನೇರವಾದಂತಹ ದಾರಿಯ ಮುಖಾಂತರ ಪರಮಾತ್ಮ ಮತ್ತು ಆತ್ಮ ಭಕ್ತ ಮತ್ತು ಭಗವಂತ ಇವೆರಡರ ಸಂಬಂಧವನ್ನು ಕಲ್ಪಿಸಬೇಕು ಈ ಎರಡು ಸಂಬಂಧಗಳ ಮಧ್ಯೆ
ಯಾವ ದಲ್ಲಾಳಿಯೂ ಸಹ ಮಧ್ಯೆ ಬರಬಾರದು ಯಾವ ಪೂಜಾರಿಯೂ ಸಹ ಮಧ್ಯೆ ಬರಬಾರದು ಯಾವ ಒಬ್ಬ ಮಧ್ಯಸ್ಥಿಕೆ ಇಲ್ಲದೆ ಭಕ್ತ ಮತ್ತೆ ಭಗವಂತನ ನೇರ ಪರಿಚಯ ಸಂಪರ್ಕ ಉಂಟಾಗಬೇಕು ಸಂಶೋಧನೆ ಆಗಬೇಕು ಮಿಲನ ಆಗಬೇಕು ಲಿಂಗ ಮತ್ತು ಅಂಗ ಲಿಂಗಾಂಗ ಸಂಯೋಜನೆ ಆಗಬೇಕು ಆತ್ಮ ಮತ್ತು ಪರಮಾತ್ಮನ ಮಿಲನ ಆಗಬೇಕು ಈ ರೀತಿಯಾದಂತ ಒಂದು ವ್ಯವಸ್ಥೆಯನ್ನ ಬಸವಾದಿ ಶರಣರು ಈ ಲಿಂಗ ಯೋಗ ಅಥವಾ ತ್ರಾಟಕ ಯೋಗ ಶಿವಯೋಗದಲ್ಲಿ ನಮಗೆ ತೋರಿಸಿಕೊಡುತ್ತಾರೆ ಅಂದಿನ ಬಸವಾದಿ ಶರಣರ ಆ ಒಂದು ದೂರದೃಷ್ಟಿ ಆ ಪರಿಕಲ್ಪನೆ ಆ ಪರಮಾತ್ಮನ ಬಗ್ಗೆ ಇರತಕ್ಕಂತ ಪರಿಕಲ್ಪನೆಯನ್ನ ಜನಸಾಮಾನ್ಯರಿಗೆ ಯಾರು ಶೋಷಿತ ವರ್ಗ ಇದ್ದರು ಕೆಳಸ್ಥ ಸಮುದಾಯ ಆ ಕೆಳಸ್ಥ ಸಮುದಾಯದವರೆಗೆ ತೆಗೆದುಕೊಂಡು ಹೋಗಿ ಈ ಸಂದೇಶವನ್ನ ತಿಳಿಸುವಂತ ಪ್ರಯತ್ನವನ್ನ ಹಂದಿನ ಎಲ್ಲಾ ಶರಣರು ಚರಜಂಗಮರು ಸಹ ಈ ಕಾರ್ಯವನ್ನ ಮಾಡಿದ್ದಾರೆ ಇಲ್ಲಿ ವೈದಿಕ ವ್ಯವಸ್ಥೆಯಲ್ಲಿ ಅಲ್ಲಿದ್ದಾನೆ ದೇವರು ಅಂತ ಹೇಳ್ತಾರೆ ಆ ವೈದಿಕ ಪರಂಪರೆ ಅಥವಾ ವೈದಿಕ ಆಚರಣೆಗಳಲ್ಲಿ ಇಲ್ಲಿದ್ದಾನೆ ದೇವರು ಅಲ್ಲಿದ್ದಾನೆ ದೇವರು ಈ ಅಂಗದಲ್ಲಿ ಇದ್ದಾನೆ ಆ ಅಂಗದಲ್ಲಿ ಇದ್ದಾನೆ ಈ ಮೂಲೆಯಲ್ಲಿ ಇದ್ದಾನೆ ಈ ಮೂಲೆಯಲ್ಲಿ ಇದ್ದಾನೆ ಜೊತೆಗೆ ಈ ಶರೀರಕ್ಕೆ ಆರೋಗ್ಯವನ್ನ ಉತ್ತಮಪಡಿಸಿಕೊಳ್ಳಲು ಪತಂಜಲಿ ಮಹರ್ಷಿಗಳು ಸಹ ಒಂದಷ್ಟು ವ್ಯಾಯಾಮಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಪತಂಜಲಿ ಮಹರ್ಷಿಗಳು ಅಂದಿನ ಅವರ ಯೋಗ ಸಾಧನೆಯಿಂದ ಈ ಪ್ರಕೃತಿಯಲ್ಲಿ ಬೆರೆತು ಈ ಪ್ರಕೃತಿಯೇ ಪರಮಾತ್ಮನೆಂದು ಅರಿತು ಅವರ ಜ್ಞಾನದ ದೃಷ್ಟಿಯಲ್ಲಿ ಅವರ ಅನುಭವದ ಫಲವಾಗಿ ಈ ಶರೀರ ರಚನೆಯಾಗಿರುವಂತ ಈ ಪಂಚಭೂತಗಳನ್ನು ಅಡವಳಿಸಿಕೊಂಡು ಈ ಪಂಚಭೂತಗಳಿಂದ ರಚನೆಯಾಗಿರತಕ್ಕಂತ ಈ ಶರೀರವನ್ನ ಒಂದಷ್ಟು ಅಧ್ಯಯನ ಮಾಡಿ ಆ ಮಹರ್ಷಿಗಳು ಯಾವ ರೀತಿ ಉತ್ತಮ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳಲು ಈ ಶರೀರಕ್ಕೆ ಯಾವ ಯಾವ ರೀತಿಯಲ್ಲಿ ವ್ಯಾಯಾಮಗಳನ್ನು ಮಾಡಬೇಕು ಅನ್ನುವಂತ ಕೆಲವು ವಿಧಾನಗಳನ್ನು ಹೇಳಿದ್ದಾರೆ ಅಲ್ಲಿ ಅವರು ಸಹ ಯಾವುದೇ ವ್ಯಾಯಾಮಕ್ಕೆ ಯಾವುದೇ ದೇವರ ಹೆಸರನ್ನು ಇಟ್ಟಿರೋದು ನಾವು ನೋಡಿಲ್ಲ ಈ ವ್ಯಾಯಾಮ ಇಂತ ದೇವರು ಆ ವ್ಯಾಯಾಮ ಅಂತ ದೇವರು ಈ ಶರೀರದಲ್ಲಿ ಇಂತ ದೇವರು ಇದ್ದಾನೆ ಈ ಕಡೆ ಅಂತ ದೇವರು ಇದ್ದಾನೆ ಶರೀರದ ಎಲ್ಲಾ ಮೂಲೆ ಮೂಲೆಗಳಲ್ಲೂ ದೇವರನ್ನು ಹುಡುಕುವಂತ ಈ ಪ್ರಯತ್ನವನ್ನು ಋಷಿ ಮುನಿಗಳು ಯಾರು ಮಾಡಿಲ್ಲ ಆದರೆ ಕಾಲದ ಒಂದು ವ್ಯವಸ್ಥೆಯಲ್ಲಿ ಕೆಲವರು ಅವರ ಸ್ವಾರ್ಥ ಸಾಧನೆ ಇರಬಹುದು ಅಥವಾ ಅವರ ಮೌಢ್ಯತೆ ಇರಬಹುದು ಅಥವಾ ಇನ್ನೊಬ್ಬರನ್ನ ಒಡೆದು ಹಾಳುವ ದೃಷ್ಟಿಯಿಂದ ಒಂದಷ್ಟು ಕಲ್ಪಿತ ದೇವರುಗಳನ್ನು ಉತ್ಪತ್ತಿ ಮಾಡಿ ಒಂದೊಂದು ವ್ಯಾಯಾಮಕ್ಕೂ ಕೂಡ ಒಂದೊಂದು ದೇವರುಗಳ ಹೆಸರನ್ನು ಇಟ್ಟಿರಬಹುದು ಇದನ್ನು ಕಂಡಂತ ಬಸವಾದಿ ಶರಣರು ಈ ಲಿಂಗ ಪೂಜಕರಿಗೆ ಅಥವಾ ಲಿಂಗಾಂಗ ಯೋಗದಲ್ಲಿ ತೊಡಗಿರತಕ್ಕಂಥವರಿಗೆ ಒಂದು ವಿಚಾರವನ್ನು ಹೇಳ್ತಾರೆ ನೋಡಿ ಶರೀರವನ್ನು ಸುಸ್ಥಿರವಾಗಿ ಇಟ್ಟುಕೊಳ್ಳಲು ಪ್ರತಿಯೊಬ್ಬರನ್ನು ಸಹ ವ್ಯಾಯಾಮವನ್ನು ಮಾಡುವುದು ಅಗತ್ಯ ವ್ಯಾಯಾಮದಿಂದ ಈ ಶರೀರದ ನರನಾಡಿಗಳಿಗೆ ಬೇಕಾಗುವಂತಹ ಒಂದು ಶಕ್ತಿ ಮತ್ತು ಪೌಷ್ಟಿಕತೆ ಸಿಗುತ್ತೆ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ ಶರೀರದ ಪ್ರತಿಯೊಂದು ಜೀವಕೋಶಗಳಿಗೂ ಸಹ ಶಕ್ತಿ ಚಲನೆ ಆಗುತ್ತೆ ಎಂಬುದಾಗಿ ಶರಣರೂ ಸಹ ಈ ವ್ಯಾಯಾಮವನ್ನು ಕಡ್ಡಾಯ ಮಾಡಿದ್ದಾರೆ ಆ ವ್ಯಾಯಾಮವನ್ನು ಮಾಡ್ತಾ ಇರತಕ್ಕಂಥ ಕೆಲವರು
ಈ ಲಿಂಗಧಾರಿಗಳು ಅಂದರೆ ಲಿಂಗವನ್ನು ಕಟ್ಟಿಕೊಂಡು ಈ ವ್ಯಾಯಾಮ ಮಾಡ್ತಾ ಇರತಕ್ಕಂತವರು ಕೆಲವು ತಪ್ಪುಗಳನ್ನು ಮಾಡಿರಬಹುದು. ಆ ವ್ಯಾಯಾಮಕ್ಕೆ ಒಂದೊಂದು ದೇವರ ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಈ ಶರಣರು ಗಮನಿಸಿದ್ದಾರೆ. ಗಮನಿಸಿ ಅವರು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಗುರು ತೋರಿದ ಲಿಂಗವು ಮನ ಸಾಹಿತ್ಯವಾಗಿರಲು ಪವನ ಭೇದದಿಂದ ಅರಿತೆನೆಂದೊಡೆ ಅದು ದ್ರೋಹ. ಅದು ದ್ರೋಹ ನೋಡ, ಇಡ ಪಿಂಗಳ ಸುಷುಮ್ನ ನಾಳದಿಂದ ಅರಿತೆನೆಂದಡೆ ಕೂಡಲ ಸಂಗಮ ದೇವರು ಮೂಗ ಕೊಯ್ಯದೆ ಮಾಳ್ಪರೆ ಯೋಗ ಮುದ್ರೆಯಿಂದ ಸಾಧಿಸಿ ದೇವರ ಕಾಣಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದರೆ. ಇಲ್ಲಿ ಬಹಳ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ನಿನಗೆ ಗುರುವಿಂದ ಕೊಡಲ್ಪಟ್ಟಂತಹ ಇಷ್ಟಲಿಂಗ ನಿನ್ನ ಎದೆಯ ಮೇಲೆ ಕಟ್ಕೊಂಡಿದೀಯ, ಅದಕ್ಕೆ ನಿನ್ನ ಮನಸ್ಸನ್ನು ಕೊಟ್ಬಿಟ್ಟಿದೀಯ. ನಿನ್ನ ಮನಸ್ಸು ಸದಾ ಆ ಇಷ್ಟಲಿಂಗದ ಕಡೆ ಇದೆ, ನಿನ್ನ ಮನಸ್ಸು ಒಪ್ಪಿಕೊಂಡಿದೆ. ಆ ಇಷ್ಟಲಿಂಗವೇ ಆ ಪರಮಾತ್ಮನ ಸ್ವರೂಪ, ಕುರುಹು, ಪರಮಾತ್ಮನ ಕುರುಹು ಎಂಬುದಾಗಿ ನೀನು ಒಪ್ಪಿಕೊಂಡಿದೀಯ. ಆದರೆ ಇನ್ನೊಂದು ಕಡೆ ಈ ವ್ಯಾಯಾಮ ಮಾಡುವಂತಹ ಸಂದರ್ಭದಲ್ಲಿ ಒಂದೊಂದು ಒಂದೊಂದು ವ್ಯಾಯಾಮಕ್ಕೂ ಒಂದೊಂದು ದೇವರನ್ನು ನೀನು ಕೊಟ್ಕೊಂಡು ಹೋಗ್ತೀಯಲ್ಲ, ಇದು ತಪ್ಪು ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಪವನ ಭೇದದಿಂದ ಪರಮಾತ್ಮನನ್ನು ಅರಿತೆ ಎನ್ನುವುದಾದರೆ ಅದು ದ್ರೋಹ ಆಗುತ್ತೆ ನೋಡು. ಇಡ ಪಿಂಗಳ ಸುಷುಮ ನಾಡಿಗಳಲ್ಲಿ ನಾನು ದೇವರನ್ನು ಕಂಡೆ ಅಂತ ನೀನೇನಾದ್ರೂ ಈ ಸುಳ್ಳನ್ನು ಹೇಳಿದ್ದೆ. ಆದರೆ ಆ ಕೂಡಲ ಸಂಗಮ ದೇವನು ನಿನ್ನ ಮೂಗನ್ನು ಕೊಯ್ತಾನೆ, ನಿನ್ನನ್ನು ಮೂಗನ್ನು ಕೊಯ್ತಾನೆ. ಯೋಗ ಮುದ್ರೆಯಿಂದ ಸಾಧಿಸಿ ದೇವರನ್ನು ನಾನು ನೋಡಿದೆ ಅಂದರೆ ಅದು ತಪ್ಪಾಗುತ್ತೆ. ಇದು ವ್ಯಾಯಾಮ, ವ್ಯಾಯಾಮ ಮಾಡಬೇಕು. ಈ ಪಂಚಭೂತಗಳಿಂದ ಆಗಿರತಕ್ಕಂಥ ಶರೀರಕ್ಕೆ ಒಂದಷ್ಟು ವ್ಯಾಯಾಮ ಕೊಡಬೇಕು, ಒಂದಷ್ಟು ರೆಸ್ಟನ್ನು ಸಹ ನಾವು ಕೊಡಬೇಕಾಗುತ್ತೆ. ಈ ಆಹಾರ, ವಿಹಾರ, ವ್ಯಾಯಾಮ ಇವು ನಾವು ಶರೀರಕ್ಕೆ ಕೊಡಬೇಕಾಗಿರ್ತಕ್ಕಂಥ ದಿನನಿತ್ಯದ ಒಂದು ವ್ಯವಸ್ಥೆ. ಆದರೆ ದೇವರನ್ನು ಕಾಣಬೇಕಾದ್ರೆ ನಾವು ಇಷ್ಟಲಿಂಗದ ಮೂಲಕವೇ ಕಾಣಬೇಕು ಅಂತ ಹೇಳಿ ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ನಾವು ಸಹ ಇತ್ತೀಚೆಗೆ ವ್ಯಾಯಾಮಗಳನ್ನು ಮಾಡ್ತಾ ಇರುವಾಗ ಸೂರ್ಯ ನಮಸ್ಕಾರ ಅಂತೀವಿ, ಚಂದ್ರ ನಮಸ್ಕಾರ ಅಂತೀವಿ, ಅದು ಅಂತೀವಿ, ಇದು ಅಂತೀವಿ. ಈಗ ಸೂರ್ಯ ಒಬ್ಬ ಒಂದು ಬೆಳಕಿನ ಮೂಲ, ಪರಮಾತ್ಮ ಇಟ್ಟಿರ್ತಕ್ಕಂಥ ಒಂದು ಬೆಳಕಿನ ಸಾಧನ. ಅದು ಈ ಬ್ರಹ್ಮಾಂಡದಲ್ಲಿ ಈ ಮಾನವರ ಬದುಕಿಗೋಸ್ಕರ, ಈ ಭೂಮಿಯ ಮೇಲಿರ್ತಕ್ಕಂಥ ಅದೆಷ್ಟೋ ಜೀವಜಂತುಗಳಿಗೋಸ್ಕರ, ನಮ್ಮೆಲ್ಲರಿಗೋಸ್ಕರ, ನಮ್ಮೆಲ್ಲರ ಬದುಕಿಗೋಸ್ಕರ ಒಂದು ಅಖಂಡವಾದಂತಹ ಸೂರ್ಯ ಅನ್ನುವಂತಹ ಒಂದು ಗೋಲಾಕಾರವಾಗಿರ್ತಕ್ಕಂಥ ಒಂದು ಚೆಂಡನ್ನು, ಬೆಳಕಿನ ಚೆಂಡನ್ನು ಅಥವಾ ಬೆಂಕಿಯ ಉಂಡೆಯನ್ನು ಇಟ್ಟಿದ್ದಾನೆ. ಅದಕ್ಕೆ ಯಾಕೆ ನಾವು ನಮಸ್ಕಾರ ಮಾಡಬೇಕು? ಅದನ್ನಿಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ರೆ ಅದು ಒಂದು ಸಾರ್ಥಕ. ಪರಮಾತ್ಮ ಇಟ್ಟಿರ್ತಕ್ಕಂಥ ವಸ್ತುಗಳಿಗೆಲ್ಲ ನಾವು ನಮಸ್ಕಾರ ಮಾಡಿಕೊಂಡು ಇರುವಂಥದ್ದು ವ್ಯವಸ್ಥೆ ಬೇಡ. ನಾವು ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕೇ ಹೊರತು ಪರಮಾತ್ಮನು ಈ ಪ್ರಕೃತಿಯಲ್ಲಿ, ಈ ಬ್ರಹ್ಮಾಂಡದಲ್ಲಿ ಇಟ್ಟಿರ್ತಕ್ಕಂಥ ಎಲ್ಲ ವಸ್ತುಗಳಿಗೂ ನಮಸ್ಕಾರ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡಿರುವಂಥ ಭ್ರಮೆಯ ಇಲ್ಲ ಎಂಬುದಾಗಿ ಹೇಳ್ತಾರೆ. ಜೊತೆಗೆ ಹಿಡ ಪಿಂಗಳ ಈ ಸುಷುಮ್ನ ನಾಡಿ ನಮ್ಮ ಶರೀರದಲ್ಲಿ, ನಮ್ಮ ಬೆನ್ನು ಮೂಳೆ, ಆ ಬೆನ್ನು ಮೂಳೆ ಅದನ್ನು ಮೇರುದಂಡ ಅಂತ ಹೇಳಿಬಿಟ್ಟು ಕರೀತಾರೆ. ಆ ಬೆನ್ನು ಮೂಳೆ ನಮ್ಮ ಬೆನ್ನಿನ
ಹಿಂದೆ ನಮಗೆ ಆಧಾರವಾಗಿರ್ತಕ್ಕಂಥ ಆ ಬೆನ್ನಿನ ಆ ಮೂಳೆ ಏನಿದೆ, ನಮ್ಮ ಮೂಲಾಧಾರದಿಂದ ಕತ್ತಿನವರೆಗೆ ಆ ಒಂದು ಮೂಳೆಗೆ ಅಂಟಿಕೊಂಡಂತೆ ಸುಷುಮ್ನ ನಾಡಿ ಮಧ್ಯದಲ್ಲಿದೆ, ಇಡ ಪಿಂಗಳ ನಾಡಿ ಎಡಗಡೆ ಒಂದು ಬಲಗಡೆ ಒಂದು ಇದೆ. ಅದಕ್ಕೆ ನಾವೊಂದಷ್ಟು ವ್ಯಾಯಾಮವನ್ನು ಮಾಡ್ತಾರೆ, ನಾಡಿ ಶುದ್ಧಿ ಯೋಗವನ್ನು ಸಹ ಮಾಡ್ತಾರೆ, ಪ್ರಾಣಾಯಾಮಗಳನ್ನು ಸಹ ಮಾಡ್ತಾರೆ. ನಾನು ಆ ಪ್ರಾಣಾಯಾಮವನ್ನು ಮಾಡೋದ್ರ ಮುಖಾಂತರ ದೇವ್ರನ್ನ ನೋಡಿದೆ. ಇಡ ಪಿಂಗಳ ಸುಷುಮ್ನ ನಾಡಿಯಲ್ಲಿ ನಾನು ದೇವರನ್ನು ನೋಡಿದೆ ಅನ್ನುವಂಥದ್ದನ್ನು ನಮ್ಮ ಶರಣರು ಒಪ್ಪುವುದಿಲ್ಲ. ಈ ಶರೀರವು ಪರಮಾತ್ಮನು ತಯಾರು ಮಾಡಿರುವಂತಹ ಒಂದು ಯಂತ್ರ ಅಷ್ಟೇ, ಅದು ಪರಮಾತ್ಮನು ತಯಾರು ಮಾಡಿರತಕ್ಕಂಥ ಒಂದು ಯಂತ್ರ. ಅವನಿಗೆ ಗೊತ್ತು ಈ ಶರೀರವನ್ನು ಯಾವ ರೀತಿಯಾಗಿ ತಯಾರು ಮಾಡಿದ್ದಾನೆ, ಇದರಲ್ಲಿ ಇಂದ್ರಿಯಗಳೇನಿದ್ದಾವೆ, ಇದರಲ್ಲಿ ಅವಯವಗಳೇನಿದ್ದಾವೆ, ನಾಡಿಗಳು ಏನಿದ್ದಾವೆ, ರಕ್ತನಾಡಿಗಳೇನಿದ್ದಾವೆ, ಜೀವಕೋಶಗಳೇನಿದ್ದಾವೆ, ಮೆದುಳು ಏನಿದೆ, ಎಲ್ಲವೂ ಸಹ ಅವನಿಗೆ ಗೊತ್ತು. ಇದರಲ್ಲಿ ನಾವು ಏನನ್ನು ಕೂಡ ಬದಲಾವಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಇದು ಪರಮಾತ್ಮನಿಂದ ಮಾಡಲ್ಪಟ್ಟಂತಹ ಶರೀರ. ಈ ಶರೀರದಲ್ಲಿ ನಾವು ಇಡಾಪಿಂಗಳದಲ್ಲಿ ಸುಷುಮ್ನ ನಾಡಿಯಲ್ಲಿ ನಾನು ವ್ಯಾಯಾಮ ಮಾಡುವುದರ ಮುಖಾಂತರ, ಪ್ರಾಣಾಯಾಮ ಮಾಡುವುದರ ಮುಖಾಂತರ ದೇವರನ್ನು ನಾನು ನೋಡಿದೆ ಅನ್ನುವುದಾದರೆ ಇದು ಶುದ್ಧ ಮೂರ್ಖತನ. ಅದು ಒಂದು ವ್ಯಾಯಾಮ ಅಂತ ಭಾವಿಸ್ರಿ, ಅದಕ್ಕೆಲ್ಲ ದೇವರ ಹೆಸರುಗಳನ್ನ ತಗೊಳ್ಬೇಡಿ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಇನ್ನೊಂದು ವಚನದಲ್ಲಿ ಅಯ್ಯ ಭೂಚ ರೀಚ ಮುದ್ರೆ ದೇವರೆಂಬರು, ಕೇಚರಿ ಮುದ್ರೆ ಶಾಂಭವಿ ಮುದ್ರೆ ದೇವರೆಂಬರು. ಅದು ದೇವರಲ್ಲ, ಸ್ವಸ್ಥ ಪದ್ಮಾಸನದಲ್ಲಿ ಕುಳ್ಳಿರ್ದು ಶ್ರೋತ್ರ ತ್ವಕ್ಕು ನೇತ್ರ ಜಿಹ್ವೆ ಗ್ರಾಣ ಗುದ ಗುಹ್ಯವೆಂಬ ಸಪ್ತ ದ್ವಾರಗಳನ್ನು ಒತ್ತಿ ನೋಡಲು ಆ ಒತ್ತಿದ ಪ್ರಭೆಯಿಂದ ಕುಂಬಾರನ ಚಕ್ರದ ಹಾಗೆ ಶ್ವೇತ ಪೀತ ಕಪೋಲ ಹರಿತ ಮಾಂಜಿಷ್ಟ ಮಾಣಿಕ್ಯ ವರ್ಣವಾಗಿ ತೋರುವ ಈ ಷಣ್ಮುಖಿ ಮುದ್ರೆಯ ದೇವರೆಂಬರು. ಅಲ್ಲ ನೋಡ, ಇವ್ಯಾವೋ ದೇವರಲ್ಲ, ಇವೆಲ್ಲವೂ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಉಂಟಾಗಿ ದೇವರಾಗಲು ಸಾಧ್ಯವಿಲ್ಲ. ಆ ಪರಾತ್ಪರ ದೇವರಿಗೆ ಉತ್ಪತ್ತಿ ಸ್ಥಿತಿ ಲಯ ಉಂಟೇ ಹೇಳಿರಣ್ಣ, ಲಯ ಉಂಟೇ ಹೇಳಿರಣ್ಣ. ಈ ಉತ್ಪತ್ತಿ ಸ್ಥಿತಿ ಲಯವಿಲ್ಲದ ಆ ಪರಾತ್ಪರ ಯಾರೆಂಬುದು ಎಂಬುದನ್ನು ನಾವು ಅರಿಯದೆ ದೇವ ನೋಡ ಅಪ್ರಮಾಣ ಕುಡಲ ಸಂಗಮ ದೇವ ಯಾವ ರೀತಿ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಈ ದೇವರನ್ನು ಆಹ್ವಾನಿಸ್ತಾರೆ ವಿಸರ್ಜಿಸುತ್ತಾರೆ. ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಒಳಗಾಗುವ ಮಾನವ ಕಲ್ಪಿತ ದೇವರುಗಳನ್ನು ಇವರು ದೇವರು ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕೆಲವು ವ್ಯಾಯಾಮಗಳು, ಆ ವ್ಯಾಯಾಮಗಳು ಈ ಸ್ವಸ್ಥ ಪದ್ಮಾನಸದಲ್ಲಿ ಕುಳಿತುಕೊಳ್ಳುವಂಥದ್ದು, ಶ್ರೋತ್ರ ತ್ವಕ್ಕು ಅದು ಒಂದು ವ್ಯಾಯಾಮ, ನೇತ್ರದ್ದು ಒಂದು ವ್ಯಾಯಾಮ ಇದೆ, ಜಿಹ್ವೆ ನಾಲಿಗೆಯದು ಒಂದು ಇದೆ, ಗ್ರಹಣ ಗುದ ಗುಹ್ಯ ಈ ಸ್ವಪ್ತ ದ್ವಾರಗಳನ್ನು ಒತ್ತಿ ನೋಡಲು ಅಂತ ಹೇಳ್ತಾರೆ. ಒಂದೊಂದು ಚಕ್ರಗಳಿದೆ ನಮ್ಮಲ್ಲಿ, ಆ ಚಕ್ರಗಳ ಮೇಲೆ ಧ್ಯಾನ ಮಾಡುವುದು ಇದೆ, ಆ ಚಕ್ರಗಳನ್ನು ಪ್ರಚೋದನೆ ಮಾಡುವಂಥದ್ದು, ಆ ಚಕ್ರಗಳನ್ನು ಜಾಗೃತ ಮಾಡುವಂತಹ ಕೆಲವು ವ್ಯವಸ್ಥೆಗಳಿದ್ದಾವೆ, ಶಕ್ತಿಯ ಪ್ರಯೋಗವನ್ನು ಸಹ ಮಾಡುವಂತಹ ವ್ಯಾಯಾಮಗಳಿದ್ದಾವೆ. ಅವನ್ನು ಮಾಡಿದ ಕ್ಷಣಕ್ಕೆ
ಆ ಎಲ್ಲ ಚಕ್ರಗಳಿಗೆ ಒಂದೊಂದು ದೇವರುಗಳನ್ನು ದೇವರುಗಳಲ್ಲಿ ಹೆಸರನ್ನು ಇಟ್ಕೊಂಡು ಹೋಗ್ತಾರೆ ಆ ರುದ್ರ ಷಣ್ಮುಖ ಆ ದೇವರು ಈ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರ ಅಷ್ಟದಿಕ್ಪಾಲಕರು ಯಾವ್ಯಾವುದೋ ದೇವರುಗಳ ಹೆಸರನ್ನು ಆ ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಆ ಚಕ್ರಗಳಿಗೆ ಇಟ್ಕೊಂಡು ಹೋಗ್ತಾರೆ ಆದರೆ ಆ ಇಟ್ಟುಕೊಳ್ಳುವಂತಹ ದೇವರುಗಳು ಏನಿದ್ದಾರೆ ಆ ದೇವರು ಉತ್ಪತ್ತಿ ಸ್ಥಿತಿ ಲಯ ಇವಕ್ಕೆ ಒಳಗಾಗುವಂಥವರು ನೆನ್ನೆ ಇದ್ದರೂ ಇವತ್ತಿರಲ್ಲ ಅಥವಾ ಇವತ್ತಿದ್ದರೂ ನಾಳೆ ಇರುವುದಿಲ್ಲ ಆ ಪರಮಾತ್ಮನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಒಳಗಾಗಿರ್ತಕ್ಕಂಥವರು ಹುಟ್ಟು ಸಾವುಗಳಿಗೆ ಒಳಗಾಗಿರ್ತಕ್ಕಂಥವರು ಹುಟ್ಟು ಸಾವುಗಳಿಗೆ ಒಳಗಾಗಿರ್ತಕ್ಕಂಥವರು ಮತ್ತು ಶರೀರವನ್ನು ಧರಿಸಿ ಈ ಭೂಮಿಯ ಮೇಲೆ ಜನ್ಮ ತಾಳಿದಂಥವರು ಎಂದೆಂದಿಗೂ ದೇವರಾಗಲು ಸಾಧ್ಯವಿಲ್ಲ ಎಂಬುದನ್ನು ನಮ್ಮ ಶರಣರು ಸ್ಪಷ್ಟವಾಗಿ ಹೇಳ್ತಾರೆ ಖಂಡಿತ ಇದೆಲ್ಲವೂ ಕೂಡ ಸಾಧ್ಯವಿಲ್ಲ ಆ ಪರಮಾತ್ಮನನ್ನು ಪೂಜಿಸೋಕ್ಕಾಗಲಿ ನಾವು ವಿಸರ್ಜನೆ ಮಾಡೋಕ್ಕಾಗಲಿ ಸಾಧ್ಯವಿಲ್ಲ ಎಂಬುದಾಗಿ ನಮ್ಮ ಶರಣರು ಹೇಳ್ತಾ ಇದ್ದಾರೆ ಎಲ್ಲ ಬಸವ ಟಿವಿ ವೀಕ್ಷಕರಿಗೆ ಶರಣು ಶರಣಾರ್ಥಿ